ಎಲ್ಲ ಪಕ್ಷದ ಹಿರಿಯರ ಎಲ್ಲರ ಗೌರವ ಉಳಿಸೋ ಕೆಲಸ ಮಾಡ್ತೀನಿ, ಪ್ರಾಮಾಣಿಕವಾಗಿ ಇರ್ತೀನಿ, ಇವೆಲ್ಲ ಹೇಳ್ದಂಗೆ ನಡ್ಕೊತೀನಿ. ಒಂದ್ಸಲ ಆಶೀರ್ವಾದ ಮಾಡಿ, ನಾನು ತಂದೆ ತಾಯಿಯಿಂದಲೇ ಬೆಳೆದಿರೋ ಹುಡುಗ, ನನಗೆ ಕಷ್ಟ ಗೊತ್ತು, ಯಾರೊಬ್ಬರು ಗೌರವಕ್ಕೂ ಚ್ಯುತಿ ಬರ್ದಂಗೆ ನಾನು ನೋಡ್ಕೊತೀನಿ. ನಮ್ಮ ಕಾಂಗ್ರೆಸ್ ಪಕ್ಷದ ಗೌರವವನ್ನು ರಾಜ್ಯದಲ್ಲಿ ಉಳಿಸ್ತೀನಿ. ನಿಮ್ಮೆಲ್ಲರ ನಿಜವಾಗ್ಲೂ ಎಲ್ಲ ಹಿರಿಯರ ಸಹಕಾರದಿಂದ ಇದೊಂದು ಸಾಧ್ಯ. ಅಂದರೆ ಇವತ್ತು ಒಬ್ಬ ಅನಾಥ ಹುಡುಗನ್ನ ಒಂದು ರಾಷ್ಟ್ರೀಯ ಪಕ್ಷ ಗುರುತಿಸಿದೆ, ಇವತ್ತು ಪಕ್ಷ ಗುರುತಿಸಿದೆ, ನಿಮ್ಮಂಥವರೆಲ್ಲ ಸೇರಿ ಕಾಪಾಡ್ಕೊಳ್ಳಿ. ನಾನು ಒಂದಂತೂ ಹೇಳ್ತೀನಿ, ಎರಡನೇದು ನಾನು ಯಾವುದೇ ಕಾರಣಕ್ಕೆ ದ್ವೇಷ ರಾಜಕಾರಣ ಇಂಥದ್ದು ಯಾವುದಕ್ಕೂ ನಾನು ತಲೆ ಹಾಕಲ್ಲ. ಬಟ್ ನಮ್ಮ ಕಾರ್ಯಕರ್ತರಿಗೆ ನಾನು ಎದೆಗೆ ಎದೆ ಕೊಡ್ತೀನಿ, ನಮ್ಮೆಲ್ಲರೂ ಕಾಪಾಡ್ತೀನಿ. ಧೈರ್ಯವಾಗಿ ಬನ್ನಿ, ಎಲ್ಲರೂ ಸಂಘಟಿಸೋಣ, ನಾವು ಗೆಲ್ಲೋದಷ್ಟೇ ನಮ್ಗೆ ಮುಖ್ಯ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನನ್ನ ತಲೆಕಾಲನ್ನು ಆ್ಯನ್ಸರ್ ಮಾಡೋದು, ಮತ್ತು ನಮ್ಮ ಶ್ಯಾಮ್ ಸರ್ ಅವರು ಎಲ್ಲರಿಗೂ ಕೃತಜ್ಞತೆ ಹೇಳಿ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಮತ್ತು ಎಲ್ಲ ನಮ್ಮ ಹಿರಿಯರು, ನಮ್ಮ ಜಯರಾಮಣ್ಣ, ನಮ್ಮ ಶ್ರೀಧರಣ್ಣ ಅವರು, ನಮ್ಮ ಕೆ ಎಲ್ ಎಸ್ ಮಾಸ್ಟ್ರು, ಭಾಳಷ್ಟು ಜನ, ಒಬ್ಬರೇ ಸರ್ತ ನಮ್ಮ ಭರಣಿ ಅಣ್ಣ ಅವರು, ನಮ್ಮ ಮೋಹನ್ ರೆಡ್ಡಿ ಅಣ್ಣ ಅವರು, ಭಾಳಷ್ಟು ಜನ ಇನ್ನೂ ತುಂಬ ಜನ ಇದ್ದಾರೆ, ಅವರೆಲ್ಲರ ಸಹಕಾರದಿಂದ ಇನ್ನು ಮುಖ್ಯವಾಗಿ ಆಂಜನಪ್ಪಣ್ಣ ನಿಮ್ಗೆ ಗೆದ್ದೇ ಬರಬೇಕು ಅಂತ ಅಶೋಕ್ ಅಣ್ಣ ಅವರು ಎಲ್ಲ ಹೆಸರಿಗೆ ಹೇಳ್ತೀನಿ. ಥ್ಯಾಂಕ್ ಯು ಅಣ್ಣ, ಇವತ್ತಿಂದ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಧೈರ್ಯವಾಗಿರಿ, ಯಾವುದಕ್ಕೂ ಹೆದರಬೇಡಿ. ಈ ಚುನಾವಣೆಯಲ್ಲಿ ನಾವು ಯಾರನ್ನೂ ಕಾಮೆಂಟ್ ಮಾಡೋದು ಬೇಡ, ಯಾಕೆಂದ್ರೆ ಉದ್ದೇಶ ನಾವು ಗೆಲ್ಲೋದು. ನಾವು ಓಟ್ ಕೇಳ್ಕೊಂಡು ಹೋಗೋಣ, ನಾವು ಯಾರನ್ನೂ ಕಾಮೆಂಟ್ ಮಾಡೋದು ಬೇಡ, ಓಟ್ ಕೇಳ್ಕೊಂಡು ಹೋಗೋಣ. ಖಂಡಿತವಾಗೂ 13ನೇ ತಾರೀಕಿಂದ ಚಿಕ್ಕಬಳ್ಳಾಪುರಕ್ಕೆ ಒಳ್ಳೆ ದಿನಗಳು ಸ್ಟಾರ್ಟ್ ಆಗುತ್ತೆ. ನಾವೇನು ಅಂದರೆ ಅದೊಂದು ಕೊರತೆ ಇತ್ತು, ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಿರೋರು ಒಬ್ಬ ಗೆದ್ದಿರೋರು ಸ್ಪರ್ಧಿಸ್ತಿಲ್ಲ ಅಂದರೆ ಗೊತ್ತಾಗುತ್ತೆ, ಆ ತಪ್ಪು ನಾನು ಮಾಡಲ್ಲ. ನಿಮ್ಮ ಮಗನ ಕೆಲಸ ಮಾಡ್ತೀನಿ, ಒಂದು ಅವಕಾಶ ಕೊಡಿ. ನಾನು ನಂದೇನಾದರೂ ತಪ್ಪಿದ್ರು ದಯವಿಟ್ಟು, ನಾನು ಚಿಕ್ಕ ಹುಡುಗ, ನೀವು ಸರಿಯಲ್ಲಪ್ಪ ಪ್ರದೀಪ್, ಹಿಂಗಲ್ಲ ಹಿಂಗ್ ಮಾಡು ಅಂತೇಳಿ ನಾನು ಸ್ವೀಕರಿಸ್ತೀನಿ. ನಿಮ್ಮ ಆಶೀರ್ವಾದ ಇರಲಿ ಸರ್. ಥ್ಯಾಂಕ್ ಯು ಸಿದ್ದರಣ್ಣ ಅವರನ್ನು ನಾನು ಆಹ್ವಾನಿಸ್ತೇನೆ. ಥ್ಯಾಂಕ್ ಯು ಸಿದ್ದರಣ್ಣ, ಎಲ್ಲ ನಮಗೆ ಗೌರವ ಕೊಟ್ಟು ಅವ್ರು ತಂದೆ ಗುರುವಿರಲ್ಲ. ಒಂದು ಪ್ರಶ್ನೆ ನಿಮ್ಮಲ್ಲಿ, ಬಹಳಷ್ಟು ಜನ ಮೊದಲನೇದಾಗಿ ನಾನು 2018ರಲ್ಲಿ ನೀವು 10 ಜನ 2018ರಲ್ಲಿ ಸುಧಾಕರ್ ಅವ್ರನ್ನ ನಾನು ಸೋಲಿಸ್ಲೇಬೇಕು ಅಂತ ಹಠ ಬಿದ್ದಿದೆ ನನಗೆ. ನವೀನ್ ಗೌರಿಬಿದನೂರು ಕೋರ್ಟು, ಈ ಕೋರ್ಟು ಸರ್, ಒಂದ್ಸಲ ಕೋರ್ಟ್ ಕೇಸ್ ಬಂದ್ರೆ 4-5 ಸಾವಿರ ಬೇಕಾಗಿತ್ತು. ನನ್ನ ಹತ್ರ ಕಾಸ್ ಇಲ್ಲ, ವೆಹಿಕಲ್ ಇಲ್ಲ, ಬೆಳಗ್ಗೆ ಬಂದ್ರೆ ರಾತ್ರಿ, ಮತ್ತೆ ಒಂದೇ ದಿನ 2 ಕೋರ್ಟು. ಆ ಪೊಲೀಸ್ ಅವ್ರು ಬೈಯೋರು ಸರ್, ಒಂದು 2 ವರ್ಷ ಮೆಂಟಲ್ ಟಾರ್ಚರ್ ಕೊಟ್ಬಿಟ್ರು ಸರ್, ನನಗೆ ಹಳೆ ಕೆಲಸ ಹೊರಟೋಯ್ತು. ಆವಾಗ ನಾನು ಪರಿಶ್ರಮ ನೀಟ್ ಅಕಾಡೆಮಿ ಅಂತ ಮಾಡಿದೆ, ನನಗೊಂದು 2-3 ಸಲ ಇದನ್ನು ಕೊಟ್ಟಿದ್ದ ಟಾರ್ಚರ್ಗೆ ಸತ್ತೋಗ್ಬೇಕು ಅನಿಸಿತ್ತು. ನಿಜ ಹೇಳ್ತೀನಿ, ಸತ್ತೋಗ್ಬಿಡ್ಬೇಕು, ಯಾಕಂದ್ರೆ 22 ಕೇಸು ತಿಂಗಳಿಗೆ 1 ಲಕ್ಷ ರೂಪಾಯಿ ಬೇಕು ಖರ್ಚುಗಳಿಗೆ. ಎಲ್ಲಿಂದ ತರ್ತೀರಾ, ಯಾರು ಹೇಳ್ಕೊಳ್ಳೋದು? ಎಲ್ಲರೂ ಕೈ ಬಿಟ್ಬಿಟ್ರು ನನ್ನ. ಆವತ್ತು ಅನ್ಕೊಂಡೆ ವೀಣ್ಯಮನ್ನ ಶೇಷೇನೇನು ಸಚ್ಕೋಲ್ಲ ಇರೋದು ಹೇಳ್ತಾ ಇದ್ದೀನಿ. ನನ್ನ ಸರ್ ನೀವೇ, ನಿಮಗೆ ಮನೆ ಇದೆ, ಜಮೀನಿದೆ, ನೆಂಟರಿದ್ದಾರೆ, ಆಸ್ತಿ ಇದೆ, ಒಂದು ಕೇಸ್ ಬಿದ್ದರೆ ಎಷ್ಟು ನರಕ ಆಗುತ್ತೆ ಸರ್? ನನಗೆ 22 ಕೇಸ್ ಬಿದ್ದರೆ ನಾನು ತಪ್ಪಿಲ್ಲದೆ ಇಲಾಖೆನ ಬಳಸ್ಕೊಂಡು, ಬಟ್ ಆದರೆ ಮತ್ತೆ ಭಾಳಷ್ಟು ಜನ ಕೇಳಿದ್ರೆ ಏನ್ಪ ಜೊತ್ಲ ಉಂಟ್ರಿ ಅನ್ನ ಜೊತ್ಲ ಉಂಡ್ಲೆ. ಇವತ್ತು ನಾನು ಒಂದು ದಕ್ಷಿಣ ಭಾರತದ ನಂಬರ್ 1 ಕೋಚಿಂಗ್ ಸೆಂಟರ್ ಓನರ್, ನಾನು ಓನರು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಾನು ಗೆಸ್ಟು. ಈ ಗೆಸ್ಟಾಗಿ ಕರೆದಾಗ ನೀವು ಪಕ್ಕದಲ್ಲಿದ್ದಾಗ ನಮಸ್ಕಾರ ಸರ್ ಅಂದರೆ ತಪ್ಪ ಸರ್? ಸೌಜನ್ಯ ಅಲ್ವಾ, ಸೌಜನ್ಯ ಅಲ್ವಾ, ನಮಸ್ಕಾರ ಸರ್ ಅಂತಿದ್ದೆ. ಒಂದು 3 ಕಾರ್ಯಕ್ರಮದಲ್ಲಿ ನಾನು ಅವ್ರ ಜೊತೆ ಕಾಣಿಸ್ಕೊಂಡಿದ್ದೆ, ಲಾಸ್ಟ್ ಇಯರ್ ಕೈವಾರ ಜಯಂತಿ, ಈ ವರ್ಷದ ಕೈವಾರ ಜಯಂತಿ, ನಮ್ಮೂರು ಕರೆದ ಈ ವೇದಿಕೆಯಲ್ಲ ನನ್ನ ಕರೆದಾಗ. ಈಗ ನೀವು ದಯವಿಟ್ಟು ಗಮನಿಸಿ, ಯಾವ ವೇದಿಕೆಯಲ್ಲೂ ನಾನು ಅವ್ರ ಬಗ್ಗೆ ಮಾತಾಡಿಲ್ಲ. ಪೆರೇಸಂದ್ರದಲ್ಲಿ ಕರೆದಾಗ ಮಾತಾಡುವಾಗ ಕೋಲಾರ ಜಿಲ್ಲೆಗೆ ಮೊದಲ ಮುಖ್ಯಮಂತ್ರಿ ಬಂದಿದ್ದು ಈ ಮಣ್ಣಿಂದ ಅಂತ ಹೇಳಿದೆ. ಜನ ಯಾರು ವಿಡಿಯೋ ಸರಿಯಾಗಿ ಕೇಳಿಲ್ಲ, ವಾಯಿನೇಮ ಸಿಎಂ ಐಕೊಂಡಂತ ತಿಳ್ಕೊಂಡಿಂಡವ ಅಂತ. ದಯವಿಟ್ಟು ಆ ವಿಡಿಯೋ ನೋಡ್ಬೇಕು ನೀವು ಇನ್ನೊಂದ್ಸಲ ವಿಡಿಯೋ. ನಾನು ಏನಂದಿದ್ದೀನಿ, ಯಾಕೆ ಮುಂದಿನ ಮುಖ್ಯಮಂತ್ರಿಗಳು ನಮ್ಮ ಕೃಷ್ಣಬೈರೇಗೌಡರು ಸಾಹೇಬ್ ಆಗ್ಬಾರ್ದಾ? ಮುಂದಿನ ಮುಖ್ಯಮಂತ್ರಿಗಳು ನಮ್ಮ MC ಸರ್ ಆಗ್ಬಾರ್ದಾ? ಮುಂದಿನ ಮುಖ್ಯಮಂತ್ರಿಗಳು ನಮ್ಮ ಶಿವಶಂಕರ ರೆಡ್ಡಿ ಸಾಹೇಬ್ ಆಗ್ಬಾರ್ದಾ? ಆಗ್ಲಿ ಬಿಡಿ, ಅವರು ಈ ಮಣ್ಣಿಗೆ ತಾಕತ್ತಿದೆ, ಇಷ್ಟೇ ಇರದೆ, ಬಟ್ ಜನ ಯಾರೂ ಕೇಳಿಸ್ಕೊಡ್ದೆ ಇದು ಮಾಡಿದ್ರು. ಒಂದು
ಬೇನಾಮಿ ಅನ್ನೋಕ್ಕೆ ನಾಳೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ, ನಾಳೆ ಅಥವಾ ನಾಳಿದ್ದು ಪ್ರೆಸ್ ಮೀಟಲ್ಲಿ ನನ್ನ ಆಸ್ತಿ ಅಂತಸ್ತು ಸೋರ್ಸು ಹೆಂಗ್ ಸಂಪಾದಿಸಿದೆ ಎಲ್ಲ ಪ್ರೆಸ್ ಮುಂದೆ ದಾಖಲೆ ಸಮೇತ ಬಿಡ್ತೀನಿ. ಬೇರೆಯವ್ರಿಗೂ ತಾಕತ್ ಇದ್ರೆ ಬಿಡ್ಲಿ ಬಿಡಿ. ನಾನೆಲ್ಲದಕ್ಕೂ ನೋಡಪ್ಪ, ನನ್ನ ಮನೆ ಹೆಂಗ್ ತಗೊಂಡೆ, ನನ್ನ ಆಡಿ ಕಾರ್ ಹೆಂಗ್ ತಗೊಂಡೆ, ನನ್ನ ಬೆನ್ಸ್ ಹೆಂಗ್ ತಗೊಂಡೆ, ನನ್ನ ಇನ್ಸ್ಟಿಟ್ಯೂಷನ್ ಹೆಂಗ್ ತಗೊಂಡೆ, ನನ್ನ ದುಡ್ಡು ಹೆಂಗ್ ಬಂತು, ಪ್ರಿಂಟ್ ಸಮೇತ ನಾನು ಬರೀ ಪ್ರೆಸ್ ಅವ್ರಿಗೆಲ್ಲ ನಿಮಗೂ ವ್ಯಾಟ್ಸಪ್ ಹಾಕ್ಬಿಡ್ತೀನಿ. ಆಯ್ತು, ತಪ್ಪೇನಿದೆ, ನನ್ನ ಕಷ್ಟದಿಂದ ಮೇಲ್ ಬಂದಿದ್ದೀನಿ ಸರ್. ನೇನೇ ಎರಡು ವಿಧಾನಸೌಧಕ್ಕೆ ಹೋಗ್ತಾನ ಅವನಿನ್ ಏನ್ ಕಲಲು ಕಂಡ ಅಂತೆ, ಹಿಂಗ ಇವನನ್ನ ನಾನು ಎಮ್ ಎಲ್ ಎ ಆಗಿಡಿಸ್ತಾನ. ಬಹಳಷ್ಟು ಜನ ಅವ್ರು ಡಮ್ಮಿ 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 ಅಂತ. ಇವತ್ ನೆನ್ನೆ ಬರೀ ಇದು ಹೆಂಗೆ ಸರ್, ನೀವೇ ತಿಂಕ್ ಮಾಡಿ, ಇವತ್ತೊಂದು ಗ್ರಾಮ ಪಂಚಾಯತಿ ಸೀಟ್ ಸಿಕ್ಕಿದ್ರೆ ಸ್ವಂತ ಅಣ್ಣ ತಮ್ಮ ಅಂದ್ರೆ ಚುನಾವಣೆ ಮಾಡ್ತಾರೆ. ಈಗ ಹೋಗ್ಲಿ ಎಲ್ಲಾದ್ರೂ ನಾನು ಅವ್ರನ್ನ ಹೊಗಳಿದ್ದೀನ, ದಯವಿಟ್ಟ ಒಂದು ಸ್ಟೇಟ್ಮೆಂಟ್ ತೋರಿಸಿ. ನನ್ನ ಜನಾರ್ದನ್ ರೆಡ್ಡಿ ತಮ್ಮನು ಸರ್, ಅವ್ರನ್ನೆಲ್ಲಾದ್ರೂ ನೀವು ದಯವಿಟ್ಟು ಒಂದು ವಿಡಿಯೋ ಅಲ್ಲಿ ನಾನು ಅವ್ರನ್ನ ಡೈರೆಕ್ಟ್ ಆಗಿ ಹೊಗಳಿರೋದು ನನ್ನ ಮುಂದೆ ಇಲ್ಲಿ ತೋರಿಸಿ ನೋಡೋಣ. ಪೇಪರ್ ಅಲ್ಲಿ ಬರೆದ್ರು, ಜೊತೆಯಲ್ಲಿ ಇದ್ರು, ಪಕ್ ಪಕ್ಕಲೇ ಅವ್ರಿ ಅಣ್ಣ. ಮೊನ್ನೆ ಬಚ್ಚೇಗೌಡ ಹಳ್ಳಿ ವಚ್ಚಿರಿ ಕಾಲಕ್ಕೆ ನಮಸ್ಕಾರ ಮೇಸ್ತೀನಿ. ಯಾಳಂಟೆ ಪೆದ್ದೋಳು ವೈನ ನಾ ಗಂಡ ಗೌರವ ಮುಂದೆ ದಾನ ಅರ್ಥಮು ರಾಜಕೀಯ ಬೇರೆ, ರಾಜಕೀಯ ಬೇರೆ. ಈಗ ನವೀನ್ ಕಿರಣ್ ಅವರು ಮೊನ್ನೆ ಎಲ್ಲ ಸಿಕ್ಕಿದ್ರು, ಕಾಲಕ್ಕೆ ನಮಸ್ಕಾರ, ನಿಮ್ಮ ಆಶೀರ್ವಾದ ಇರಲಿ ಸರ್ ಅಂದೆ. ಆದ್ರೆ ಅವ್ರು ಬೇರೆ ಪಕ್ಷದಲ್ಲಿ ಇದ್ದಾರೆ, ರಾಜಕೀಯ ಬೇರೆ. ಅಣ್ಣ ಇವರು ನಾ ಹಿಂದ್ ಉಂಟ್ರಿ ನಿನ್ನ ಅಣ್ಣ, ನೀವು ಕಾಂಗ್ರೆಸ್ ಹಾಕಾದ ನಡಿ ಕಾಲಕ್ಕೆ ಪಡ್ತಾ ಅಟ್ಲೆ ಪಡ್ತಾನ. ನೀನು ಏನ ನಡತ್ನಲ್ಲ, ನೀನು ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ನಡತ್ನೇನೆ, ಪಕ್ಕನಿಕ ಪಡತ್ನಲ್ಲೇ ಅದ. ಇವ್ರು ಇವರು ಅಪ್ಪಾ ಇವ್ರಿಗೋ ಬಿಜೆಪಿ ಅವ್ರು ಕಾಳಿಸ್ಬಿಡ್ಬಾಯ ಅಂತೆ. ಅಣ್ಣ ಪೆದ್ದೋಳ್ಳೆ ಆಡುಣ್ಣ ಪೆದ್ದೋಳ್ಳೆನ, ವಾಳ್ ಸೇಷನ್ ತಪ್ಪು ನೆನ್ ಸೇಷಲ್ಲೇ ಮೂರು ಪಾರ್ಟಿ ಇಲ್ಲ ಪೆದ್ದೋಳ್ ಯಾರನ್ನ ನೆನ್ ಗೌರವಿಸ್ತಾನೋ ರೇ ಪೊದ್ದನ್ನ ನೆನ್ ಗೆಲ್ಸ್ತಾನೋ ನೆನ್ ಇವತ್ ಗೆಲ್ಸ್ತಾನೋ ಅಂದ್ರನ್ನೇ ಗೌರವಂಗ ಸುಸ್ಕೊಂಡಾನೆ. ಮನ್ ಪಾರ್ಟಿಯಲ್ಲೇ ನಮ್ ಪಾರ್ಟಿಯವ್ರ ಸ್ವಲ್ಪ ಚೆನ್ನಾಗಿ ನೋಡ್ಕೊತೀನಿ, ಬೇರೆಯವ್ರನ್ನು ಚೆನ್ನಾಗಿ ನೋಡ್ಕೊಂತೀನಿ. ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಇವತ್ತಕ್ಕೆ ಮಂಡಿಕಲ್ನ ನಮ್ಮ ಕಾರ್ಯಕರ್ತರು ಗಂಗಾಧರಪ್ಪಣ್ಣ ಚಿನ್ನ ಅಣ್ಣ ಎಲ್ಲರೂ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಮತ್ತೊಮ್ಮೆ ನಮ್ಮ ಚಿಕ್ಕಬಳ್ಳಾಪುರ ಇದೊಂದು ಕಾಂಗ್ರೆಸ್ನ ಭದ್ರಕೋಟೆ ಅಂತ ನಾವು ಪ್ರೂವ್ ಮಾಡ್ತಿದ್ದೀವಿ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನನಗೆ ಟಿಕೆಟ್ ಘೋಷಿಸಿದೆ. ನಾನು ಮೊದಲನೇದಾಗಿ ರಾಹುಲ್ ಜಿಯವ್ರಿಗೆ, ಸೋನಿಯಾ ಗಾಂಧೀಜಿಯವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆಜಿಯವ್ರಿಗೆ, ಮತ್ತು ನಮ್ಮ ಕಂಪ್ಲೀಟ್ ನಮ್ಮ ಅಭಿಷೇಕ್ ದತ್ ಅವ್ರಿಗೆ, ಸುರ್ಜೇವಾಲ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಡಿ ಕೆ ಶಿ ಸಾಹೇಬ್ರಿಗೆ, ವಿಶೇಷವಾಗಿ ನಾನು ಕೃಷ್ಣ ಬೈರೇಗೌಡರು ಸರ್ಗೆ, ನಮ್ಮ ಚಿಂತಾಮಣಿಯ ಎಂ ಸಿ ಸುಧಾಕರ್ ಸರ್, ಮತ್ತು ಶಿವಶಂಕರ್ ರೆಡ್ಡಿ ಸರ್, ನಮ್ಮ ಜಿಲ್ಲಾಧ್ಯಕ್ಷರಾದ ಕೇಶವರೆಡ್ಡಿ ಸರ್, ನನ್ನ ಕೊನೆ ಉಸಿರಿರೋವರೆಗೂ ನಾನು ಚಿಂತಾಮಣಿಯ ಎಂ ಸಿ ಸರ್, ಶಿವಶಂಕರ್ ರೆಡ್ಡಿ ಸರ್, ಕೇಶವರೆಡ್ಡಿ ಅಣ್ಣವ್ರಿಗೆ ನನ್ನ ಕೊನೆ ಉಸಿರಿರೋವರೆಗೂ ಇವರೆಲ್ರಿಗೂ ನಾನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಭರಣಿ ವೆಂಕಟೇಶ್ ಅಣ್ಣವರು, ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು, ನಮ್ಮ ಮೋಹನ್ ರೆಡ್ಡಿ ಅಣ್ಣವರು, ನಮ್ಮ ಶ್ರೀಧರ್ ಅಣ್ಣವರು, ನಮ್ಮ ಜಯರಾಮ್ ಅಣ್ಣವರು, ನಮ್ಮ ಸೂರ್ಯ ಅಣ್ಣ, ನಮ್ಮ ಎಲ್ವಳ್ಳಿ ರಮೇಶ್ ಅಣ್ಣ, ಶ್ಯಾಮಣ್ಣವರು, ನಾರಾಯಣ ಸ್ವಾಮಣ್ಣವರು ಎಲ್ರಿಗೂ ಧನ್ಯವಾದ ಹೇಳ್ತಾ ನಮ್ಮೆಲ್ರಿಗೂ ಮುಖಂಡರಿಗೆ ನೀವು ಬಂದಿದ್ದೀರಾ ಪಕ್ಷ ಸಿದ್ಧಾಂತ. ನಾನೀಗ ಒಂದು ಎಮ್ ಎಲ್ ಎ ಅಭ್ಯರ್ಥಿಯಾಗಿ ನಾನು ಹೇಳ್ತಿದ್ದೀನಿ, ಕಷ್ಟದಲ್ಲಿ ಸುಖದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತೀನಿ, ಪಕ್ಷ ಅಧಿಕಾರಕ್ಕೆ ಬರುತ್ತೆ
ಐದು ವರ್ಷ ನಿಮ್ಮ ಮನೆ ಹತ್ರ ಬಂದು ನಾನು ಕೆಲಸ ಮಾಡಿಕೊಡ್ತೀನಿ, ಯಾವುದಕ್ಕೂ ಹೆದರಬೇಡಿ. ಬೂತ್ ಮಟ್ಟದಲ್ಲಿ ಗಟ್ಟಿಯಾಗಿ ಪಕ್ಷನ ಕಟ್ಟಿ ನಾವು ಪಕ್ಷನ ತುಂಬ ಅತ್ಯಧಿಕ ಮೆಜಾರಿಟಿಯಲ್ಲಿ ಗೆಲ್ಲಿಸಬೇಕು. ಇದು ಪ್ರದೀಪ್ ಈಶ್ವರ್ ಅಲ್ಲ, ಇದು ಕಾಂಗ್ರೆಸ್ನ ಒಬ್ಬ ಸ್ವಾಭಿಮಾನಿ ಕಾರ್ಯಕರ್ತ ಚುನಾವಣೆಯಲ್ಲಿ ನಿಲ್ತಿರೋದು ಅಂತ ನೀವು ಮಾಡಿ, ನಾವು ಗೆಲ್ಲಬೇಕು. ಪ್ರತಿಯೊಂದು ವಿಚಾರದಲ್ಲೂ 24 ಗಂಟೆ ನಾವು ನಿಮ್ಗೆ ಸ್ಪಂದಿಸ್ತೀವಿ. ಇವತ್ತಿಂದ ನಾವು ಮತ್ತೊಂದು ಬೂತ್ನ ನಿಮ್ಮ ಬೂತ್ ಜೊತೆಗೆ ಮೋಟಿವೇಟ್ ಮಾಡಿ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಮತ್ತೊಮ್ಮೆ ನಾವು ಪ್ರೂವ್ ಮಾಡೋಣ. ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳಣ್ಣ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಕ್ಕೆ. ನಿಮ್ಮ ಗೌರವಕ್ಕೆ ಧಕ್ಕೆ ಬರ್ದಂಗೆ ನಾನು ನೋಡ್ಕೊತೀನಿ. ಬಂದಿದ್ದಕ್ಕೆ ಭಾಳ ಧನ್ಯವಾದಗಳಣ್ಣ. ಥ್ಯಾಂಕ್ ಯು ಸರ್.